हेलो डियर स्टूडेंट्स, लेट अस टू डिस्कस द रिमेनिंग क्वेश्चंस अप टू क्वेश्चन नंबर 21। वी हैव ऑलरेडी डिस्कस्ड इन प्रीवियस क्लास। सो द क्वेश्चन नंबर 22 इज एन इनफाइनाइट नंबर ऑफ चार्जेस ईच ऑफ मैग्नीट्यूड एस्टे देनोडी ಕ್ಯೂ ಇದೆ, ಎಕ್ಸ್ ಎಕ್ಸಸ್ ಮೇಲ್ಗಡೆ ಇದೆ, ಎಲ್ಲೆಲ್ಲಿ ಇದಾವ? ಎಕ್ಸ್ ಈಕ್ವಲ್ ಟು ಒನ್, ಎಕ್ಸ್ ಈಕ್ವಲ್ ಟು ಟೂ, ಎಕ್ಸ್ ಈಕ್ವಲ್ ಟು ಫೋರ್, ಎಕ್ಸ್ ಈಕ್ವಲ್ ಟು ಏಯ್ಟ್. ಓಕೆ, ಊರಿಜಿನಿಂದ ಇದ್ದೇವೆ. ಓಕೆ, ಏನು ಮಾಡಬೇಕಾಗಿದೆ? ಇಲೆಕ್ಟ್ರಿಕ್ ಇಂಟೆನ್ಸಿಟಿ ಓದಲ್ಲಿ ಫೈಂಡ್ ಮಾಡಬೇಕಾಗಿದೆ. ಸೊ ಪ್ರತಿಯೊಂದು ಚಾರ್ಜು ಪಾಸಿಟಿವ್ ಇದೆ ಮತ್ತು ಈಚ್ ವ್ಯಾಲ್ಯೂ ಸೇಮ್ ಇದೆ, ಕ್ಯೂ ಇದೆ. ಹಾಗಾದರೆ ಎಕ್ಸ್ ಈಕ್ವಲ್ ಟು ಒನ್, ಟೂ, ಫೋರ್, ಏಯ್ಟ್, ಈ ಎಲ್ಲ ಪಾಯಿಂಟ್ದಲ್ಲಿ ಇರುವಂತಹ ಚಾರ್ಜಸ್ಸು ಕೊಡುವಂತಹ ಇಲೆಕ್ಟ್ರಿಕ್ ಫೀಲ್ಡ್ದ ಡೈರೆಕ್ಷನು ಸೇಮ್ ಆಗಿರುತ್ತೆ. ಸೊ ಹಾಗಾದರೆ ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ಓ ನಾವು ಫೈಂಡ್ ಮಾಡಬೇಕು ಅಂದರೆ ಪ್ರತಿಯೊಂದು ಚಾರ್ಜ್ ಕೊಡುವಂತಹ ಇಲೆಕ್ಟ್ರಿಕ್ ಫೀಲ್ಡನ್ನು ಆ್ಯಡ್ ಮಾಡಿದರೆ ವೆಕ್ಟರ್ ಸಮ್ ಆಗತ್ತೆ. ಹಾಗಾದರೆ 1/4 πε₀ q ಬೈ ಆರ್ ಸ್ಕ್ವೇರ್ ಇಸ್ ದ ಫಾರ್ಮುಲಾ ಫಾರ್ ದ ಇಲೆಕ್ಟ್ರಿಕ್ ಫೀಲ್ಡ್. ಸೊ ಎಲ್ಲ ಕೊಡಿಸೋಣ. 1/4 πε₀ q ಕಾಮನ್ ಇಟ್ಕೊಂಡ್ರೆ, ಓಕೆ, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ 1/1 square, 1/2 square, 1/4 square ಸೋ ಆನ್ ಆಗತ್ತೆ. ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕು, ದಿಸ್ ಒನ್ ಇಲ್ಲಿ ಈ ಬ್ರಾಕೆಟ್ ಒಳಗಡೆ ಇದೆ ನೋಡಿ, 1/1 square, 2 square, 4 square, 8 square ಅಂತ. ಇದನ್ನು ಸಮ್ ಮಾಡೋದು ಸ್ವಲ್ಪ ಡಿಫಿಕಲ್ಟಿ ಅನಿಸ್ಬೋದು, ಬಟ್ ಕ್ಲಿಯರ್ಲಿ ಇಟ್ ಈಸ್ ಜಿಯೋಮೆಟ್ರಿಕ್ ಸೀರೀಸ್. ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದರೆ ಅರ್ಥ ಆಗತ್ತೆ. ನಾವು ಇದನ್ನು ಈ ರೀತಿ ಬರೆಯೋಣ, ಅವಾಗ ಜಿಯೋಮೆಟ್ರಿಕ್ ಸೀರೀಸ್ ಕ್ಲಿಯರ್ಲಿ ಕಾಣಿಸುತ್ತೆ. 1/1 upon 4, 1/4 square ಆ್ಯಸ್ ಇಟ್ ಈಸ್ ಬರೆಯೋಣ. 1/8 1/4 cube ಬರೆಯೋಣ. ನೆಕ್ಸ್ಟ್ 16 ಬರುತ್ತೆ ಅಲ್ಲ, 16 square 4:4 ಬರಿಬೋದು. ಈಗ ಕ್ಲಿಯರ್ಲಿ ಎ ಆರ್ ಸ್ಕ್ವೇರ್, ಎ ಆರ್ ಕ್ಯೂಬ್ ಕ್ಲಿಯರ್ಲಿ ಕಾಣಿಸ್ತಾ ಇದೆ. ಎ ವ್ಯಾಲ್ಯೂ 1 ಇದೆ, ಆಮೇಲೆ ಆರ್ ವ್ಯಾಲ್ಯೂ 1/4 ಇದೆ. ಓಕೆ, ಬಟ್ ಆರ್ ಈಸ್ ವೆರಿ ಸ್ಮಾಲ್, ಮೀನ್ಸ್ ಆರ್ ಈಸ್ ಸ್ಮಾಲ್ ಆ್ಯಸ್ ಕಂಪೇರ್ ಟು 1, ಆ್ಯಂಡ್ ಆರ್ ಟೆನ್ಸ್ ಟು, ಇಲ್ಲಿ ಏನಾಗ್ತಾ ಇದೆ, ಎನ್ ಟೆನ್ಸ್ ಟು ಇನ್ಫಿನಿಟಿ ಇರೋದ್ರಿಂದ ಈ ಥರದ ಎಸ್ ಎನ್ ಫಾರ್ಮುಲಾ ಏನಾಗತ್ತೆ ಅಂದರೆ ಎ ಡಿವೈಡೆಡ್ ಬೈ 1 - r ಆಗತ್ತೆ. ಸೊ ಹಾಗಾದರೆ ಎ ವ್ಯಾಲ್ಯೂ 1 ಇದೆ, ಓಕೆ, ಎ ಡಿವೈಡೆಡ್ ಬೈ 1/1, ಓಕೆ, ಎ ಮೈನಸ್ ದಟ್ ಈಸ್ 1 - 1/4, 1 - 1/4 ಈಸ್ 3/4 ಆಗತ್ತೆ. ಸೊ ನಾವೇನು ಬರೆಯೋಣ, 3/4 ಬರೆಯೋಣ. ಇದು 4 ಕ್ಯಾನ್ಸಲ್ ಆದರೆ ಡಿನಾಮಿನೇಟರ್ದಲ್ಲಿ 3 ಉಳಿತು, ಆಲ್ರೆಡಿ πε₀ ಇಸ್ ದೇರ್. ಸೊ ಫೈನಲಿ ವಿ ಕ್ಯಾನ್ ರೈಟ್ ಕ್ಯೂ ಡಿವೈಡೆಡ್ ಬೈ 3πε₀. ಸೊ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಅರ್ಥ ಆಯ್ತಾ? ಸ್ವಲ್ಪ ಕೇರ್ಫುಲ್ ಆಗಿ ಹೋಗಬೇಕಾಗತ್ತೆ, ಇಲ್ಲಾದರೆ ಇಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಭಾಳ ಇದೆ. ಈ ಸಡನ್ಲಿ ಗೊತ್ತಾಗೋದಿಲ್ಲ 1 square, 2 square, 4 square, 8 square ಹೆಂಗೆ ಆ್ಯಡ್ ಮಾಡಬೇಕು ಅನ್ನೋದು. ಇಫ್ ಯು ನೋ ದ ಮ್ಯಾಥಮೆಟಿಕ್ಸ್, ಸೊ ಇಲ್ಲಿ 4 ಅಂತ ಮಾಡ್ಕೊಂಡ್ರೆ ಬರುತ್ತೆ, ಇಲ್ಲಾದರೆ ಇಟ್ ಬಿಕಮ್ಸ್ ಕಾಂಪ್ಲಿಕೇಶನ್ ಆಗತ್ತೆ. ಸೊ ಈಗ ವಿ ಕ್ಯಾನ್ ಡಿಸ್ಕಸ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ, ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್. ಓಕೆ, ಜಸ್ಟ್ ಎ ಮಿನಿಟ್. ಎ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್ ಆಫ್ 10⁻¹⁰ ಕೊಲಂ. ಚಾರ್ಜ್ ವೆಲ್ಯೂ ಎಷ್ಟಿದೆ? 10⁻¹⁰ ಕೊಲಂ ಇದೆ. ಎಲ್ಲಿಟ್ಟಾರ ಇನ್ ಆ್ಯನ್ ಇಲೆಕ್ಟ್ರಿಕ್ ಫೀಲ್ಡ್. ಈ ಚಾರ್ಜನ್ನು ಇಲೆಕ್ಟ್ರಿಕ್ ಫೀಲ್ಡ್ದಲ್ಲಿ ಇಡಲಾಗಿದೆ. ಆ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟಿದೆ ಅಂದರೆ 600 V/m. ಓಕೆ, ಸೊ ಕ್ವಶನ್ ಈಸ್ ವೆರಿ ಸಿಂಪಲ್ ಬಿಕಾಸ್ ಚಾರ್ಜ್ ವೆಲ್ ಈಸ್ ಗಿವನ್. ಓಕೆ, ಆಮೇಲೆ ಫೀಲ್ಡ್ ಈಸ್ ಆಲ್ಸೋ ಗಿವನ್, ಫೋರ್ಸ್ ಕೇಳಿದಾರ.
ಸೊ ಹೀಗಾಗಿ ಕ್ವಶನ್ನು ಈಸಿ ಆಗುತ್ತೆ ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಸೊ ಕ್ಯೂ ವ್ಯಾಲ್ಯೂ 10⁻¹೦ ಎಲೆಕ್ಟ್ರಿಕ್ ಫೀಲ್ಡ್ 600 SI ಯೂನಿಟ್ ಇದೆ ಓಕೆ ನೀವು ಫಾಸ್ಟ್ ಮಾಡೋ ಮುಂದೆ SI ಯೂನಿಟ್ ಇದ್ದಾಗ ಯೂನಿಟ್ ಬೇರೆದೇ ಇದ್ರೆ ನಡೆಯುತ್ತೆ ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂತ ನಾವು ಯೂನಿಟ್ ಬರ್ತಾ ಇದ್ದೇವೆ ಅಷ್ಟೇ ಓಕೆ ಸೊ ಹಾಗಾದರೆ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಈಸ್ ಫೀಲ್ಡ್ ಸೊ ಫೀಲ್ಡ್ ಈಸ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಥವಾ ಡೈರೆಕ್ಟ್ಲಿ ನಾವು ಏನು ಬರೆಯೋಣ ಫೋರ್ಸನ್ನು ಬರೆಯೋಣ ಫೋರ್ಸ್ ಈಕ್ವಲ್ ಟು ಫೀಲ್ಡ್ ಇಂಟು ಚಾರ್ಜ್ ಓಕೆ ಸೊ ಹಾಗಾದರೆ ಫೀಲ್ಡ್ ಎಷ್ಟಿದೆ 600 ಇದೆ ಚಾರ್ಜ್ ಎಷ್ಟಿದೆ 10⁻¹೦ ಇದೆ ಓಕೆ ಸೊ ಏನು ಸಿಗತ್ತೆ ಫೈನಲಿ 10⁸ ಆಗತ್ತೆ ಸೊ 6 × 10⁻¹೦ ಸೊ 6 × 10⁻¹೦ ಯಾವುದಿದು 6 × 10⁻¹೦ ಆಪ್ಷನ್ನು ಸೆಕೆಂಡ್ ಒನ್ ಓಕೆ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಒಂದ್ಸಲ ಕ್ವಶನ್ಸನ್ನು ನೀವು ಬರ್ಕೊಂಡು ಇನ್ನೊಂದ್ಸಲ ಓನ್ ಟ್ರೈ ಮಾಡಿದಿರಿ ಅಂದರೆ ಸೊ ಡೆಫಿನೆಟ್ಲಿ ನಿಮಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ ಸೊ ಈಗ ನಾವು ಕ್ವಶನ್ ನಂಬರ್ 24ನ್ನು ನೋಡೋಣ ಈ ಕ್ವಶನ್ ನಂಬರ್ 24ದಲ್ಲಿ ಓಕೆ ಸೊ ಕ್ವಶನ್ ನಂಬರ್ 24ದಲ್ಲಿ ಏನಿದೆ ಒಂದು ಪ್ರೋಟಾನ್ ಇದೆ ಇನ್ನೊಂದು ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಕಾಂಬಿನೇಷನ್ ನ್ಯೂಟ್ರಾನ್ ಇದೆ ಓಕೆ ಹಾಗಾದರೆ ಅದನ್ನೇ ಎಲೆಕ್ಟ್ರಿಕ್ ಫೀಲ್ಡ್ದಲ್ಲಿ ಇಟ್ಟಿದ್ದಾರ ಅಲ್ಲ ಸೆಂಟ್ ಮಾಡಿದಾರ ಅವೆರಡು ಪ್ರೊಡ್ಯೂಸ್ ಮಾಡುವಂಥ ಅಥವಾ ಎರಡು ಥರದಲ್ಲಿ ಎರಡೂ ಆಗುವಂಥ ಆಕ್ಸಲರೇಷನ್ ಎಷ್ಟು ಅಂತ ಕೇಳಿದಾರ ಇಲ್ಲಿ ನೀವು ನೆನಪಿಟ್ಟುಕೋಬೇಕು ಪ್ರೋಟಾನ್ಗೆ ಮಾಸ್ ಇರುತ್ತೆ ಚಾರ್ಜ್ ಇರುತ್ತೆ ನ್ಯೂಟ್ರಾನ್ಗೆ ಮಾಸ್ ಇರುತ್ತೆ ನೋ ಚಾರ್ಜ್ ಹಾಗಾದರೆ ಚಾರ್ಜ್ ಆಫ್ ದ ಪ್ರೋಟಾನ್ ಈಕ್ವಲ್ ಟು ಚಾರ್ಜ್ ಆಫ್ ನ್ಯೂಟ್ರಾನ್ ಬಟ್ ಪ್ರೋಟಾನ್ದ ಮಾಸು ನ್ಯೂಟ್ರಾನ್ದ ಹಾಫ್ ಇರುತ್ತೆ ಅಥವಾ ನ್ಯೂಟ್ರಾನ್ದ ಮಾಸು ಪ್ರೋಟಾನ್ದ ಮಾಸ್ಗಿಂತನೂ ಡಬಲ್ ಇರುತ್ತೆ ಹೌದಾ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ಲಿ ಗೊತ್ತಿತ್ತಂದರೆ ಭಾಳ ಈಸಿಯಾಗಿ ನಾವು ಏನು ಮಾಡ್ಬೋದು ಈ ರೇಷೋ ಆಫ್ ಅಥವಾ ರೇಷೋ ಬಿಟ್ವೀನ್ ಆಕ್ಸಲರೇಷನನ್ನು ಬರೀಬೋದು ಹಾಗಾದರೆ ಜಸ್ಟ್ ನೋಡಿ ಮಾಸ್ ಆಫ್ ದ ನ್ಯೂಟ್ರಾನ್ ಈಕ್ವಲ್ ಟು ಏನು ಬರೀತೀರಿ 2 times ಮಾಸ್ ಆಫ್ ಪ್ರೋಟಾನ್ ಓಕೆ ಸೊ ಚಾರ್ಜ್ ಇಸ್ ಸೇಮ್ ನೋ ಪ್ರಾಬ್ಲಮ್ ಹಾಗಾದರೆ ಈಗ ಎಕ್ಸಲರೇಷನ್ ಬೇಕಾಗಿದೆ ಸೊ ಇಲೆಕ್ಟ್ರಿಕ್ ಫೋರ್ಸು ಎದುರ ಮ್ಯಾಗೆ ಡಿಪೆಂಡ್ ಇರುತ್ತೆ ಅಂದರೆ ಫೀಲ್ಡ್ ಇಂಟು ಚಾರ್ಜ್ ಚಾರ್ಜ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಸೊ ವಾಟ್ ಎರ್ ಮೇ ಬಿ ದ ಫೋರ್ಸ್ ಆನ್ ಪ್ರೋಟಾನ್ ವಿ ಆರ್ ಗೆಟಿಂಗ್ ದ ಫೋರ್ಸ್ ಆನ್ ನ್ಯೂಟ್ರಾನ್ ಈಸ್ ಆಲ್ಸೋ ಸೇಮ್ ಸೊ ಹಾಗಾದರೆ ಎಕ್ಸಲರೇಷನ್ ಈಸ್ ಫೋರ್ಸ್ ಪರ್ ಯೂನಿಟ್ ಮಾಸ್ ಓಕೆ ಸೊ ಈಗ ನಾವು ಫೋರ್ಸ್ ಆನ್ ಪ್ರೋಟಾನ್ ಡಿವೈಡೆಡ್ ಬೈ ಫೋರ್ಸ್ ಆನ್ ನ್ಯೂಟ್ರಾನ್ ಮಾಡಿದ್ರೆ ನಮಗೇನು ಸಿಗತ್ತೆ ಕ್ಲಿಯರ್ಲಿ ಒನ್ ಸಿಗತ್ತೆ ಬಿಕಾಸ್ ಬೋತ್ ಹ್ಯಾವಿಂಗ್ ಸೇಮ್ ಚಾರ್ಜ್ ಆ್ಯಂಡ್ ಸೆಂಟ್ ಇಂಟು ಸೇಮ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಸೊ ಹೀಗಾಗಿ ಫೋರ್ಸ್ ಆನ್ ನ್ಯೂಟ್ರಾನ್ ಪ್ರೋಟಾನ್ ಡಿವೈಡೆಡ್ ಬೈ ಫೋರ್ಸ್ ಆಫ್ ನ್ಯೂಟ್ರಾನ್ 1 ಆಗತ್ತೆ ಬಟ್ ಎಫ್ ಈಕ್ವಲ್ ಟು ಎಮ್ ಎ ಅನ್ನೋದು ಆಲ್ರೆಡಿ ಗೊತ್ತಿದೆ ಓಕೆ ಸೊ ಮಾಸ್ ಇಂಟು ಎಕ್ಸಲರೇಷನ್ ಸೊ ಮಾಸ್ ಈ ಥರದ ಡಬಲ್ ಇದೆ ಹೌದಾ ಇಲ್ಲಿ ಎಮ್ ಅಂದರೆ ಮಾಸ್ ಆಫ್ ಪ್ರೋಟಾನ್ ಅನ್ನೋಣ 2m ಅನ್ನೋದು ಮಾಸ್ ಆಫ್ ನ್ಯೂಟ್ರಾನ್ ಆಗುತ್ತೆ ಸೊ ಈಕ್ವಲ್ ಟು 1 ಇರೋದ್ರಿಂದ ಎಮ್ ಎಮ್ ಕ್ಯಾನ್ಸಲ್ ಮಾಡಿದರೆ ಏನಾಗುತ್ತೆ a1/a2 ಈಕ್ವಲ್ ಟು 2/1 ಆಗತ್ತೆ ಓಕೆ ಸೊ ದಟ್ ಈಸ್ 2:1 ಸೊ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್ ಅರ್ಥ ಆಯ್ತಾ ಓಕೆ ದೆನ್ ಗೋ ಫಾರ್ ಕ್ವಶನ್ ನಂಬರ್ 25 ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಓಕೆ
सो क्वेश्चन नंबर 25 होगा ना. सो द क्वेश्चन नंबर 25 ಏನಿದೆ ನೋಡಿ, ಕ್ವಶನ್ ನಂಬರ್ 25, ಇಫ್ ಆ್ಯನ್ ಎಲೆಕ್ಟ್ರಾನ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ಈಕ್ವಲ್ ಟು ಇಟ್ಸ್ ವೇಟ್, ಓಕೆ, ಒಂದು ಎಲೆಕ್ಟ್ರಾನು ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಅಂದರೆ ಅದರ ವೇಟ್ಗೆ ಈಕ್ವಲ್ ಆಗಿ, ಹೌದಾ? ಸೊ ಇಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂದರೆ ವೆನ್ ಪ್ಲೇಸ್ಡ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಓಕೆ. ಸೊ ನಾವಿಲ್ಲಿ ಏನು ಮಾಡಬೇಕು, ಸೊ ವೇಟ್, ಓಕೆ, ವೇಟ್ ಆಫ್ ದ ಎಲೆಕ್ಟ್ರಾನ್, ವೇಟ್ ಮೀನ್ಸ್ ಗ್ರಾವಿಟೇಷನಲ್ ಫೋರ್ಸ್. So that is mass into gravity or mass into acceleration due to gravity. Okay. So ಇಲ್ಲಿ ಮಾಸ್ ಕೊಡಲಾಗಿದೆ ಮತ್ತು ಗ್ರೇವಿಟಿನೂ ಕೊಡಲಾಗಿದೆ. ಸೊ ಹಾಗಾದರೆ ಇಲ್ಲಿ ಎಲೆಕ್ಟ್ರಿಕ್ ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್, ಓಕೆ, ಎಲೆಕ್ಟ್ರಿಕ್ ಫೋರ್ಸ್ ಆನ್ ಎಲೆಕ್ಟ್ರಾನ್, ಓಕೆ, ಈಕ್ವಲ್ ಟು ವೇಟ್ ಆಫ್ ದ ಎಲೆಕ್ಟ್ರಾನ್, ಓಕೆ. ಸೊ ವೇಟ್ ಆಫ್ ದ ಎಲೆಕ್ಟ್ರಾನ್ is mass of the electron into gravity, okay. Weight of the electron, sorry. ಈಗ ನೋಡೋಣ ಈ ಎಲೆಕ್ಟ್ರಿಕ್ ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್ ಫೀಲ್ಡ್ ಇಂಟು ಚಾರ್ಜ್, ಸೊ ಆಮೇಲೆ ಮಾಸ್ ಇಂಟು ಗ್ರೇವಿಟಿ. ಸೊ ಎಮ್ ಜಿ ಅಪೌನ್ ಇ ಅಂತ ಬರೆಯೋಣ. ಸೊ ನಾವು ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಮಾಸ್ ಎಷ್ಟು ಕೊಟ್ಟಾರ, 9 × 10⁻³. ಗ್ರೇವಿಟಿ 10 ಗಿವನ್, ಡಿವೈಡೆಡ್ ಬೈ 1.6 × 10⁻¹೯. ಇಲ್ಲಿ ನೋಡಿ 9 ÷ 1.6, ಓಕೆ. ಇಲ್ಲಿ ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇನ್ ದ ಆಪ್ಷನ್ ಆಲ್ ದೇ ಗಿವನ್ 5.62 ಓನ್ಲಿ. ಹಾಗಾದ್ರೆ ನಾವು ಇಲ್ಲಿ ಚೆಕ್ ಮಾಡಬೇಕಾಗಿದ್ದು ಓನ್ಲಿ 10⁻¹, ಬಿಕಾಸ್ ಡೆಫಿನೆಟ್ಲಿ. ಸೊ 9 ÷ 1.6 5.62 ಡೆಫಿನೆಟ್ಲಿ ಆಗತ್ತೆ ಅಂತ ನಾವು ಹೇಳ್ಬೋದು ವಿದೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್, ಯಾಕಂದರೆ ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ, ಓಕೆ. ಸೊ ಹಾಗಾದರೆ ಇಲ್ಲಿ 10⁻¹೯ ಮೇಲ್ಗಡೆ ತೊಗೊಂಡ್ರೆ +19, 10⁻¹⁰, ಓಕೆ, −31, +20 ಎಷ್ಟಾಗತ್ತೆ, −11, ಓಕೆ. ಸೊ ದ ಯೂನಿಟ್ ಈಸ್ ಸೇಮ್ ನ್ಯೂಟ್ರನ್ ಪರ್ ಕೊಲಂ, ಓಕೆ. ಹಾಗಾದರೆ 5.62 × 10⁻¹⁰ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇನ್ ದ ಗಿವನ್ ಆಪ್ಷನ್, ಸೊ ಫಸ್ಟ್ ಒನ್, ಓಕೆ, 5.62 × 10⁻¹⁰, ಸರಿನಾ, ಓಕೆ. ಸೊ ದೆನ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್, ಓಕೆ. ಈ ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಎ ಚಾರ್ಜ್ ಈಸ್ ಆರ್ ಎ ಚಾರ್ಜ್ಡ್ ಪಾರ್ಟಿಕಲ್ ಪಿ ಹ್ಯಾಸ್ ಮಾಸ್ 10⁻¹. ಮಾಸ್ ಇಸ್ ಗಿವನ್ ಆ್ಯಂಡ್ ಕ್ಯಾರೀಸ್ ಎ ಚಾರ್ಜ್ ಆಫ್ 4.9 × 10⁻¹⁹ ಕೊಲಂ ಇಸ್ ಗಿವನ್. ಸೊ ಇಂಟೆನ್ಸಿಟಿ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿ ಅಪ್ಲೈಡ್ ಆನ್ ಇಟ್ ಇನ್ ವರ್ಟಿಕಲಿ ಅಪ್ವರ್ಡ್, ಓಕೆ, ಇನ್ ವರ್ಟಿಕಲಿ ಅಪ್ವರ್ಡ್, ಸೊ ಆ್ಯಸ್ ಟು ಕೀಪ್ ಇಟ್, ಓಕೆ, ಏನು ಮಾಡಬೇಕಾಗಿದೆ, ಅಟ್ ರೆಸ್ಟ್, ಓಕೆ. ಇಲ್ಲಿ ಸೇಮ್ ದ ಡೈರೆಕ್ಷನ್ ಆಫ್ ದ ಇಲೆಕ್ಟ್ರಿಕ್ ಫೀಲ್ಡ್ ಯು ಹ್ಯಾವ್ ಟು ಅಪ್ಲೈ ವರ್ಟಿಕಲಿ ಅಪ್ವರ್ಡ್ ಬಿಕಾಸ್ ದ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್. ಸೊ ಅವೆರಡೂ ಈಕ್ವೇಟ್ ಆದಾಗ ಅದೇನಾಗತ್ತೆ, ಇಕ್ವಿಲಿಬ್ರಿಯಂ ಆಗತ್ತೆ ಅಥವಾ ಅಟ್ ರೆಸ್ಟ್ ಆಗತ್ತೆ. ಸೊ ಮಾಸ್ ಆ್ಯಂಡ್ ಚಾರ್ಜ್ ಈಸ್ ಗಿವನ್, ಮಾಸ್ ಈಸ್ ಗಿವನ್ 10⁻¹⁶, ದೆನ್ ಚಾರ್ಜ್ ಈಸ್ ಗಿವನ್ 4.9 × 10⁻¹⁹ ಕೊಲಂ, ಓಕೆ. ಎಮ್ ಸಿ ಡೌನ್ ಆ್ಯಕ್ಟ್ ಆಗ್ತಾ ಇರತ್ತೆ, ಎಫ್ ಈಕ್ವಲ್ ಟು ಇ ಇಂಟು ಕ್ಯಾಪಿಟಲ್ ಇ ಇಂಟು ಇ. ಸೇಮ್ ಇದೇಗೆ ನಾವು ಏನು ಮಾಡಿದ್ದೀವಿಲ್ಲ, ಸೇಮ್ ಅದೇ ಕ್ವಶನ್ನು, ಓಕೆ.
ಓನ್ಲಿ ದ ವ್ಯಾಲ್ಯೂ ಆಫ್ ದ ಚಾರ್ಜ್ ಆ್ಯಂಡ್ ಮಾಸ್ ಅಷ್ಟೇ ಬೇರೆ ಬೇರೆ ಇದೆ. ಹಾಗಾದರೆ ಇ ಇಂಟು ಇ ಇಟ್ ಮೀನ್ಸ್ ಎಲೆಕ್ಟ್ರಿಕ್ ಫೋರ್ಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸ್ ಇಕ್ವೇಟ್ ಮಾಡ್ಕೊಳ್ಳೋಣ. ಸೊ ಇ ಇಂಟು ಇ ಈಕ್ವಲ್ ಟು ಎಮ್ ಇಂಟು ಜಿ. ಸೊ ಇ ಈಕ್ವಲ್ ಟು ಏನು ಬರೆಯೋಣ, ಎಮ್ ಜಿ ಡಿವೈಡೆಡ್ ಬೈ ಇ. ಓಕೆ, ಸೊ ಎಮ್ ವ್ಯಾಲ್ಯೂ ಎಷ್ಟಿದೆ ನೋಡಿ, 10^-16, ಇದು 9.8. ಓಕೆ, 9.8 ತಗೊಳ್ಳೋಣ. ಇದು ಈ ಈ ಬದಲಿಲಿ ನಾವು ಕ್ಯೂ ತಗೋಬೇಕಾಗತ್ತೆ ಆ್ಯಕ್ಚುಲಿ. ಹಾಂ, ಎಸ್, 4.9. ಓಕೆ, ದ ವ್ಯಾಲ್ಯೂ ಆಫ್ ದ ಚಾರ್ಜ್, ಹಾಂ, ನಾಟ್ ಇ, ಬೆಟರ್ ಯು ಹ್ಯಾವ್ ಟು ಯೂಸ್ ಕ್ಯೂ. ಓಕೆ, ಇಸ್ ನಾಟ್ ಎಲೆಕ್ಟ್ರಾನ್, ಇಸ್ ಸಮ್ ಚಾರ್ಜ್ಡ್ ಪಾರ್ಟಿಕಲ್. ಸೊ ಕ್ಯೂ ಅನ್ನೋಣ. ಆ ಕ್ಯೂ ವ್ಯಾಲ್ಯೂ ಎಷ್ಟು ಕೊಟ್ಟಾರ, 4.9×10^-19. ಓಕೆ, ಸೊ 4.91 ಫೋರ್ ಪಾಯಿಂಟ್ 9 2 ಅಂತ ಅನ್ಬೋದು, ಯಾಕಂದರೆ ಇಟ್ ಈಸ್ ನಿಯರ್ಲಿ 5, ಇಟ್ ಈಸ್ ನಿಯರ್ಲಿ 10. ಓಕೆ, ಸೊ 2 ಅಂತ ಉಳಿತು. ಇನ್ನು 10^10 ಎಷ್ಟಾಗತ್ತೆ, ಹಾಂ, +19 −16 ಎಷ್ಟಾಗತ್ತೆ, 3 ಆಗತ್ತೆ. ಸೊ 2×10^3 ಎಸ್ ಐ ಯೂನಿಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ರಿಕ್ವೈರ್ಡ್ ಇನ್ ವರ್ಟಿಕಲ್ ಡೈರೆಕ್ಷನ್. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಓಕೆ, ಇಲ್ಲಿ ಇ ಅಂದರೆ ಆ್ಯಕ್ಚುಲಿ ನಾವು ಚಾರ್ಜ್ ಕ್ಯೂ ಅಂತ ತಗೋಬೇಕಾಗತ್ತೆ. ಓಕೆ, ಸರಿ, ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಲೆಟ್ಸ್ ಟು ಡಿಸ್ಕಸ್ ದಿಸ್ ಲಾಸ್ಟ್ ಕ್ವಶನ್, ಕ್ವಶನ್ ನಂಬರ್ 27. ಏನಂತ ಇದೆ, 2 point charges, 4 µC ಆ್ಯಂಡ್ 9 µC ಆರ್ ಸೆಪರೇಟೆಡ್ ಬೈ 30 cm. ಓಕೆ, ದ ಪಾಯಿಂಟ್ ವೇರ್ ದ ಸ್ಟ್ರೆಂತ್ ಆಫ್ ದ ಫೀಲ್ಡ್ ಈಸ್ 0 ಫ್ರಾಮ್ 4 µC. 4 µC ದಿಂದ ಎಷ್ಟು ದೂರದಲ್ಲಿ ಸ್ಟ್ರೆಂತು 0 ಆಗತ್ತೆ? ಸೊ ಕ್ಲಿಯರ್ಲಿ ಎರಡು ಚಾರ್ಜ್ಗಳು ಪಾಸಿಟಿವ್ ಇರೋದರಿಂದ ಫೀಲ್ಡು 0 ಆಗುವಂಥ ಪಾಸಿಬಿಲಿಟೀಸು ಇನ್ ಬಿಟ್ವೀನ್ 2 charges ಇರುತ್ತೆ. ಓಕೆ, ಸೊ ಹಾಗಾದರೆ 4 ಇದು ಎಕ್ಸ್ ದೂರದಲ್ಲಿದೆ, ಇನ್ನೊಂದು 30 - x ದೂರದಲ್ಲಿದೆ ಆ ಪಾಯಿಂಟು. ಓಕೆ, ಹಾಗಾದರೆ ಇಲ್ಲಿ 4 µC ಕೊಡುವಂಥ ಫೀಲ್ಡ್ ಇವನ್ ಅನ್ನು 9 ಕೊಡುವಂಥದ್ದು ಇಟು ಅಂತ ಕರೆಯೋಣ. ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ E1 = E2. ಓಕೆ, ಸೊ ಇಲ್ಲೇ ನಾವು ಬರೀ ಅವಶ್ಯಕತೆ ಇಲ್ಲ, 1/4πε₀Q/2 ಯಾಕಂದರೆ ಬೋತ್ ಸೈಡ್ಸು ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಓನ್ಲಿ ಚಾರ್ಜ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಈಕ್ವೇಟ್ ಮಾಡ್ಕೊಳ್ಳೋಣ. ಓಕೆ, ಬಿಕಾಸ್ 1/4πε₀ ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ, ಈ 1 µC ಇರೋದ್ರಿಂದ ಅದು ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟ್ ಮಾಡ್ಕೊಳ್ಳೋಣ. 2/x ಅಂತ ಬರೆದ್ರೆ ಇದು 9 ಇದ್ದು 3 ಆಗುತ್ತೆ, ಇಲ್ಲಿ 30 - x. ಸೊ ಏನಾಗತ್ತೆ, 2×30 - x = 3x, 2×30 - x = 3x. ಸೊ 60 - 2x = ಓಕೆ, ಸೊ ಮೇಕ್ ಇಟ್ ಎಸ್ 3x. ಸೊ 3x, ಸೊ 2x ಆ ಕಡೆ ತೊಗೊಳ್ಳೋಣ. 2x ಆ ಕಡೆ ತೊಗೊಂಡ್ರೆ ಏನಾಗುತ್ತೆ, 60 = 3x + 2x = 5x. ಸೊ x = 60/5, ದಟ್ ಈಸ್ 12. ಓಕೆ, ಡಿಸ್ಟೆನ್ಸ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್, ಸೊ ವಿ ಆರ್ ಗೆಟಿಂಗ್ ಎಕ್ಸ್ ಈಸ್ ಆಲ್ಸೋ ಇನ್ ಸೆಂಟಿಮೀಟರ್. ಸೊ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಸೊ ಈ ರೀತಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಕ್ವಶನನ್ನು ಓದಿ ಟ್ರೈ ಮಾಡ್ತಾ ಹೋದ್ರಿ ಅಂದ್ರೆ ಸ್ಲೋಲಿ ನಾವೇನು ಮಾಡ್ಬೋದು, ಸ್ವಲ್ಪ ಹೈಯರ್ ಕ್ವಶನ್ಸ್ಗೆ ಹೋಗ್ಬೋದು. ಕಾನ್ಫಿಡೆನ್ಸನ್ನು ಕಳ್ಕೊಬೇಡ್ರಿ, ಸ್ವಲ್ಪ ಕೇರ್ಫುಲ್ಲಾಗಿ ಬಿಡ್ತಾ ಹೋಗಿ. ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಸೊಲ್ಯೂಷನ್ಸ್. ಓಕೆ, ವಿ ಕ್ಯಾನ್ ಡಿಸ್ಕಸ್ ದ ರಿಮೈನಿಂಗ್ ಕ್ವಶನ್ಸ್ ಇನ್ ನೆಕ್ಸ್ಟ್ ವಿಡಿಯೋ ಕ್ಲಾಸ್. ಓಕೆ, ಥ್ಯಾಂಕ್ ಯು.